ಹೇ ಗೈಸ್, ವೆಲ್ಕಮ್ ಟು ಕೆ ಬಿ ಪಿ ಎ ಚಾನಲ್. ಈಗಿನ್ನು ನೀವು ನೋಡ್ಕೊ ಬಂದಿರ್ತೀರಾ 3D ಲೈವ್ ಇವೆಂಟ್ನ. ನಾನೇನು ನಮಗೆ ತೋರಿಸ್ತಾರೆ ಗುರು, ಏನು ಒಂದು ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಅಂದರೆ ಥಿಯೇಟ್ರಲ್ಲಿ ಏನು ಎಕ್ಸ್ಪೀರಿಯೆನ್ಸ್ ಆಗುತ್ತೆ, 3D ಗ್ಲಾಸ್ ಹಾಕಿ ಅಟ್ಲೀಸ್ಟ್ 3D ಲೆನ್ಸ್ ಆದರೂ ಹಾಕಿ ತೋರಿಸ್ತಾರೆ ಅಂದ್ಕೊಂಡೆ. ಇರಲಿ, ಪರವಾಗಿಲ್ಲ. ಆಮೇಲೆ ಲೇಟ್ ಆಗಿರೋದಕ್ಕೂ ಒಂದು ಕಾರಣ ಕೊಟ್ಟರು, ಅಂದರೆ ಫ್ಲೈಟ್ ಡಿಲೇ ಆಯಿತು. ಓಕೆ, ಪರವಾಗಿಲ್ಲ, ಬಿಟ್ಟಾಗ್ತೀನಿ. ಇದೊಂದು ವಿಷಯ. ಈಗ ಟೀಸರ್ ಬಗ್ಗೆ ಮಾತಾಡೋದು, ಇಲ್ಲಿ ಪ್ರಭಾಸ್ ಅವರಿಗೆ ಫಸ್ಟಿಂದನೂ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ, ಅಂದರೆ ಸ್ವಲ್ಪ ಪ್ರಾಬ್ಲಮ್ ಆಯ್ತೇನೋ ಅದೇ ಸಿಟ್ಟೆಲ್ಲ ಮಾಡ್ಕೊಂಡಿದ್ರು. ಬಟ್ 3D ನೋಡಿದ್ಮೇಲೆ ಸಖತ್ ಖುಷಿಯಾಗಿ ಕಾಣಿಸ್ತಾ ಇದ್ರು, ಅಂದರೆ ಯಾವುದೇ ಒಂದು ಈ ಪ್ರಾಬ್ಲಮ್ ಇಲ್ಲ ಅನ್ನೋ ರೀತಿ ಮಾತಾಡ್ಕೊತಾ ಇದ್ರು. ಅಂದರೆ ಖುಷಿಯಾಗೇ ಇದ್ರು, ಓಮ್ ರೌಟ್ ಅವ್ರ ಜೊತೆ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ ಅನ್ನೋ ರೀತಿಯೇ ಈ ಥರ ಒಂದು ಈ ಥರ ಒಂದು ಮೀಟಪ್ ಆಗಿರೋದ್ರಿಂದ ನಮಗೆ ಗೊತ್ತಾಗಿರೋವಂಥದ್ದು. ಒಳಗಡೆ ಎಷ್ಟು ದುಃಖ ಪಡ್ತೀಯಾರೋ ಯಾರಿಗೆ ಗೊತ್ತು. ಅದನ್ನೇನಾದ್ರು ನನಗೇನು ಅನಿಸುತ್ತೆ ಅಂದರೆ, ಮತ್ತೇನಾದರೂ ಪ್ರಭಾಸ್ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಬಾಹುಬಲಿನೇನಾದ್ರು ತೋರಿಸ್ಬೇಕಾ ಅಂತ ಅನಿಸುತ್ತೆ. ಅಂದರೆ ಈ ಥರ ಎಲ್ಲ ಮರ್ತು ಮಾತಾಡ್ತಿದಾರಲ್ಲ ಅಂತ. ಅಥವಾ ಏನಾದರೂ ಇದರಲ್ಲಿ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಇರ್ಬೋದಾ 3D ಎಷ್ಟು ಇರುತ್ತೆ ಗುರು? ಏನಾದ್ರು VFX ಏನಾದರೂ ಚೆನ್ನಾಗಿ ಮಾಡಿರ್ತಾರ, ಅಂದರೆ ಬಿಗ್ ಸ್ಕ್ರೀನಿಗೆ ಅಂತಲೇ ಮಾಡಿದ್ದಾರೆ ಅಂದಾಗ ನನಗೆ ಅನಿಸುತ್ತೆ ಏನೋ ಒಂದು ಹೊಸ ಟೆಕ್ನಾಲಜಿ ಅಂತ ಸಮೇತ ಅವ್ರು ಪ್ರಭಾಸ್ ಅವ್ರ ಬಾಯಲ್ಲಿ ಬರ್ತಾ ಇದೆ. ನನಗನ್ಸಿದ್ದೇನು ಅಂದರೆ 3D ಏನೋ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಇರ್ಬೋದು. ಅಥವಾ ನಾನು ನೋಡಿರೋಂಗೆ ಎಲ್ಲೂ ಪ್ರಭಾಸ್ ಅವರೇನು ಮೊಬೈಲಲ್ಲಿ ಕೂತ್ಕೊಂಡು ನೋಡಲ್ಲ, ಸ್ಟಾರ್ಟಿಂಗೇನೆ ಅವ್ರು ಬಿಗ್ ಸ್ಕ್ರೀನಲ್ಲಿ ನೋಡಿರ್ತಾರೆ. ಸೊ ಅದೇ ಏನಾದರೂ ಬಿಗ್ ಸ್ಕ್ರೀನಲ್ಲಿ ನಿಜವಾಗ್ಲೂ ಏನಾದರೂ ಇರ್ಬೋದಾ? ಅಂದರೆ ಹೊಸ ಟೆಕ್ನಾಲಜಿ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ, ಈ ಥರ ಎಲ್ಲೂ ಇಲ್ಲ, ಈ ಟೆಕ್ನಾಲಜಿ ಎಲ್ಲೂ ಇಲ್ಲ ಅಂತ ರಿಪೀಟ್ ಮಾಡಿ ಹೇಳ್ತಿದ್ದಾರೆ. ನಾನು ಅಂದ್ಕೊಂಡೆ ಏನಾದ್ರು ಇರ್ಬೋದಾ ಡಿಫ್ರೆಂಟಾಗಿ ಥಿಯೇಟ್ರಲ್ಲಿ, ನಿಜವಾಗ್ಲೂ ಏನೋ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಇರ್ಬೋದಾ? ನೋಡೋಣ, ಇನ್ನೊಂದ್ಸತಿ ಒಂದು ಥಿಯೇಟ್ರಿಗೆ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿ ಅದರದ್ದು ನಿಮಗೆ ತಿಳಿಸ್ತೀನಿ ಹೇಗಿರುತ್ತೆ ಅಂತ. ಸೊ ಗೈಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ನೋಡ್ಕೊಂಡ್ಬಂದು ನಿಮ್ಮ ಎಕ್ಸ್ಪೀರಿಯೆನ್ಸ್ನ ನೀವು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ. ಸೊ ಗೈಸ್, ಇವತ್ತಿನ ವೀಡಿಯೋ ಇಷ್ಟು. ನಿಮಗೆ ವೀಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸೂಪರ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋ ಥರ ಮರಿಬಿಡಿ. ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.